ಯಾಕೆ ಕೇಳದೆ ಅಂತ ಇವಾಗ ಹೇಳ್ತೀನಿ. ಒಬ್ಬ ರಂಗಣ್ಣ ಅವರದು ಅಥವಾ ಡೈರೆಕ್ಟರ್ ಹೇಳಿದ್ರು, ಸ್ಟಾರ್ ಮಕ್ಕಳು ಅಂತ ಅವ್ರು ಬಂದಿದ್ದಾಯ್ತು, ನಂಬಿ ಅವರು ಮಾಡಿದ್ದು ಆಯಿತು. ಆದರೆ ಮನು ವಿಕ್ಕಿ ಇಬ್ಬರು, ಈ ಇಂಡಸ್ಟ್ರಿ ನಮ್ಮದು, ನಾವೇ ಒಳಗೆ ನುಗ್ಗಿ ನಾವೇನು ಅನ್ನೋದನ್ನ ನಮ್ಮ ಸಾಧನೆಯನ್ನು ತೋರಿಸ್ಬೇಕು ಅಂತಲೇ ಅವ್ರು ಇದ್ದಾರೆ ಸರ್. ಅವರು ಇದೀಗ ಇಲ್ಲಿ ಯಾವ ಸ್ಟಾರು ಇವತ್ತು ಬಂದಿಲ್ಲ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಯಾಕೆಂದರೆ ಅವ್ರಿಗೆ ಅರ್ಜು ಅದರಲ್ಲೂ ವಿಕ್ಕಿ ಮನು ತುಂಬ ಸೀರಿಯಸ್ ಸಿನಿಮಾದಲ್ಲಿ, ಇದು ನಮ್ಮ ಇಂಡಸ್ಟ್ರಿ, ಅವ್ರ ತಾತ ಬೆಳೆಸಿದಂಥ ಇಂಡಸ್ಟ್ರಿ ನಮ್ಮದು. ವೀರಾ ಸಮೇಶ್ವರ ರವಿಚಂದ್ರನ್ ಅವರು ಸೋಲೋವಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟು ಅವರ ಗೌರವ ಹೆಸರು ಮಾಡಿದ್ದು. ಅವ್ರು ಯಾರೋ ಹಿಂದೆ ಏನಿರಲಿ, ರವಿಚಂದ್ರನ್ ರವಿಚಂದ್ರನ್ ಆಗೇ ಬಂದರು. ಅದೇ ಥರ ಈಗ ಮನು ವಿಕ್ಕಿ ಇಬ್ಬರು ಡಿಸೈಡ್ ಮಾಡಿದ್ದಾರೆ, ನಾವು ನಾವಾಗೆ ಬರಬೇಕು ಇಂಡಸ್ಟ್ರಿಯಲ್ಲಿ, ನಾವು ಏನು ಅಂತ ಪ್ರೂವ್ ಮಾಡಬೇಕು ಅಂತಲೇ ವಿಷನ್ ಹೋದ್ರೆ ನಮಗೆ ಅರ್ಥ ಆಗತ್ತೆ. ಮುಗಿಲ್ಪೇಟೆ ಹಿಟ್ ಆಗುವಂಥ ಎಲ್ಲ ಏನೇಳಿ ಅದು ಆ ವಿಷನ್ನಲ್ಲಿ ಎಲ್ಲವೂ ಕಾಣ್ತಾ ಇದೆ. ಇದಕ್ಕೆ ಬೇಕಾಗಿರೋದು ಒಂದೇ ಸರ್, ವೀರಸ್ವಾಮಿ ಸರ್ ಕಾಲದಲ್ಲಿ ಹೇಗಿತ್ತು ನಾವು ಗೊತ್ತಿಲ್ಲ, ರವಿಚಂದ್ರನ್ ಅವ್ರನ್ನ ಯಾವ ಥರ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರೋ, ಈಗ ಇವರಿಬ್ಬರು ಹುಡುಗರು ಅದೇ ಥರ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಸಿನಿಮಾ, ಅದರಲ್ಲೂ ಮನು ಸಿನಿಮಾ. ಈ ಸಿನಿಮಾ ಹಿಟ್ ಆಗಲೇಬೇಕು ಅಂತ ಅವ್ರ ತಮ್ಮದ ಒಂದು ದೃಢ ನಂಬಿಕೆ ಜೊತೆಯಲ್ಲಿ ನಿರ್ಧಾರ ಕೂಡ ಅನಿಸುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಖಂಡಿತ ಮುಗಿಲ್ಪೇಟೆಗೆ ಬೇಕೇ ಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.